ಓಂ ಶಾಂತಿ. ಅವ್ಯಕ್ತ ಮುರುಳಿ ಮಹಾವಾಕ್ಯಗಳು. ದಿನಾಂಕ ಆಗಿದೆ 28/5/1970. ಬಾಬಾ ಹೇಳ್ತಾರೆ, ಹೈ ಜಂಪ್ ದೇನೆ ಕೆಲಿಯೆ ಹಲ್ಕಾ ಬನೋ, ಹೈ ಜಂಪ್ ಮಾಡಲು ಹಗುರರಾಗಿರಿ. ಕೌನ್ಸಾ ಸಮರ್ಪಣ್ ಹೇ, ಸಮರ್ಪಣ್ ಸಮಾರೋಹ ತೋ ನಹಿ ಹೇ ನಾ, ಇಸ್ ಸಮಾರೋಹ ಕಾ ನಾಮ್ ಕ್ಯಾ ಹೇ, यह है इनों का अपने जीवन का फैसला करने का समारोह. बाबा हेल्तारे याव समर्पणे इदे, समर्पणे समारोह एनिल्ल ताने, ई समारोहद हेसरु एनागिदे, इदागिदे इवर तम्म जीवनद निर्णय माडुव समारोह. फैसला किया नये करने का है, अभी एग्रीमेंट करनी होगी, फिर होगी एंगेजमेंट, उसके बाद फिर संपूर्ण होने का समारोह होगा. बाबा हेळ्तारे ಈಗ ನಿರ್ಣಯ ಮಾಡಿಲ್ಲ, ಮಾಡಬೇಕಾಗಿದೆ, ಈಗ ಅಗ್ರಿಮೆಂಟ್ ಆಗುತ್ತೆ, ನಂತರ ಎಂಗೇಜ್ಮೆಂಟ್ ಆಗುತ್ತೆ, ಅದರ ನಂತರ ಸಂಪೂರ್ಣ ಆಗುವ ಸಮಾರೋಹ ಆಗುತ್ತೆ. ಅಭಿ ಯಹ ಪಹಲಿ ಸ್ಟೇಜ್ ಪರ್ ಆಯಿ ಹೋ, ಅಭಿ ಅಗ್ರಿಮೆಂಟ್ ಕರ್ನಿ ಹೇ, ಇಸ್ಲಿಯೇ अभी सभी आए हो ना, जीवन का फैसला करने आई हो या नहीं. बाबा हेळ्तारे ಈಗ ಇಲ್ಲಿ ಫಸ್ಟ್ ಸ್ಟೇಜಲ್ಲಿ ಬಂದಿದ್ದೀರಾ, ಈಗ ಅಗ್ರಿಮೆಂಟ್ ಮಾಡಬೇಕು, ಅದರಿಂದ ಎಲ್ಲರೂ ಬಂದಿದ್ದೀರಾ ಅಲ್ವಾ, ಜೀವನದ ನಿರ್ಣಯ ಮಾಡಲಿಕ್ಕೆ ಬಂದಿದ್ದೀರೋ ಅಥವಾ ಇಲ್ವೋ. ಬಾಪ್ ದಾದಾ ಭಿ ಹರೇಕ ಕಾ ಸಾಹಸ್ ದೇಖ ರಹೇ ಹೇ, ಅಬ್ ಕೋಯಿ ಬಾತ್ ಕಾ ಸಾಹಸ್ ರಖಾ ಜಾತಾ ಹೇ, तो साहस के साथ और कुछ भी करना पड़ता है, कई बातें सामना करने के लिए आती हैं. बाबा हेळ्तारे बाप दादा प्रतियोबर साहसवन्न नोड़ता इदारे, ईग यावुदे मातिन साहस इडलागुत्ते अंदाग साहसद जोतेयल्लि मत्तेन माडबेकागबरुत्ते, केलवु मातुगळन्नु एदुरिसबेकागुत्ते अल्वा. ಸಾಹಸ್ರಕ ಅವ್ರ ಮಾಯಕ ಸಾಮ್ನಕನ್ನ ಶುರು ಹುವ. ಸಾಹಸ ಇಟ್ಟರೆ ಅಂತ ಅಂದರೆ ಮತ್ತೆ ಮಾಯೆಯನ್ನು ಎದುರಿಸುವುದು ಕೂಡ ಪ್ರಾರಂಭ ಆಗೋಯಿತು. ಇಸ್ಲಿಯ ಸಾಮ್ನಕರ್ನೆ ಕೆಲಿಯೇ ಹಿಮ್ಮತ್ ಬಿ ಪೆಹಲೆ ಸಹಿ ಅಪ್ನೆ ಮೇ ರಖನೆ ಹೇ, ಅದರಿಂದ ಸಾಹಸ ಮಾಡಲಿಕ್ಕೆ ಅಂದರೆ ಎದುರಿಸ್ಲಿಕ್ಕೋಸ್ಕರ ಧೈರ್ಯನೂ ಕೂಡ ಮೊದಲೇ ನಿಮ್ಮಲ್ಲಿ ಇಟ್ಕೋಬೇಕಾಗಿದೆ. ಯಾ ಸಭಿ ಸಾಮ್ನಾ ಕರ್ನೆ ಕೆಲಿಯ ತಯಾರ್ ಹೇ. ಬಾಬಾ ಹೇಳ್ತಾರೆ ನೀವೆಲ್ಲರೂ ಸಹ ಎದುರಿಸ್ಲಿಕ್ಕೋಸ್ಕರ ರೆಡಿ ಇದ್ದೀರಾ, ಅಂದರೆ ಮಾಯೆಯನ್ನು ಎದುರಿಸ್ಲಿಕ್ಕೆ ತಯಾರಿದ್ದೀರಾ ಅಂತಾರೆ ಬಾಬರವರು. ಬಾಬಾ ಹೇಳ್ತಾರೆ ಸಭಿ ಸಾಮ್ನಾ ಕರೆಂಗೆ, ಕೋಯಿ ಬಿ ಪರೀಕ್ಷಾ ಕಿಸಿ ಬಿ ರೂಪ ಮೇ ಆಯಿ, ಪರೀಕ್ಷಾ ಕೋ ಪಾಸ್ ಕರ್ನೆ ಕೆಲಿಯೇ, ಅಗರ್ ಐ ಜಂಪ್ ದೇನೆ ಕಾ ಅಭ್ಯಾಸ ಹೋಗಾ ತೋ ಕೋಯಿ ಬಿ ಪರೀಕ್ಷಾಕ್ಕೆ ಪಾಸ್ ಕರ್ ಲೇಂಗೆ. ಬಾಬಾ ಹೇಳ್ತಾರೆ ಪರೀಕ್ಷೆಯನ್ನು ಪಾಸ್ ಮಾಡಲಿಕ್ಕೋಸ್ಕರ ಯಾವುದೇ ರೂಪದಲ್ಲಿ ಪರೀಕ್ಷೆ ಬರಬಹುದು, ಅದನ್ನು ಪಾಸ್ ಮಾಡಲಿಕ್ಕೆ ಒಂದು ವೇಳೆ ಐ ಜಂಪ್ ಮಾಡುವ ಅಭ್ಯಾಸ ಇತ್ತು ಅಂದರೆ ಎಂತಹ ಪರೀಕ್ಷೆಯನ್ನು ಕೂಡ ಪಾಸ್ ಮಾಡಬಹುದು. ತೊ ಏ ಐ ಜಂಪ್ ಜ ಲಗಾನೆ ವಾಲೋಂಕ ಗ್ರೂಪ್ ಹೇ, ಜೊ ಸಮಜ್ತೆ ಹೇ ಅಮ್ ಹೈ ಜಂಪ್ ದೇನೆ ವಾಲೆ ಹೇ ಓ ಆತುಟಾವ್. ಬಾಬಾ ಹೇಳ್ತಾರೆ ಈ ಗ್ರೂಪ್ ಏನಿದೆ ಐ ಜಂಪ್ ಮಾಡುವಂತಹವರ ಗ್ರೂಪ್ ಆಗಿದೆ. ಯಾರು ತಿಳ್ಕೊಂಡಿದ್ದೀರಾ ನಾವು ಪಾರ್ ಮಾಡ್ತೀವಿ ಪರೀಕ್ಷೆಗಳನ್ನು, ಐ ಜಂಪ್ ಮಾಡ್ತೀವಿ ಅಂತ ಯಾರು ತಿಳ್ಕೊಂಡಿದ್ದೀರಾ ಅವ್ರು ಕೈ ಎತ್ತಿ ಅಂತ ಅಂದರು ಬಾಬರವರು. ಎತ್ತು ಸಭಿ ಸಾಹಸ್ರಕ್ಕನೆ ಮೇ ನಂಬರ್ ಒನ್ ಹೇ, ಇನ್ನೊಂಕೋ ಬತ್ತಾನ ಐ ಜಂಪ್ ಕಿಸ್ಕೋ ಕಹಾ ಜಾತ, ಉಸ್ಕ ಪಹಲ ಲಕ್ಷಣ ಕೌನ್ ಸಾ ಹೇ. ಬಾಬಾ ಹೇಳ್ತಾರೆ ಸಾಹಸ ಇಡುವುದರಲ್ಲಿ ಎಲ್ಲರೂ ನಂಬರ್ ಒನ್ ಇದ್ದೀರಾ. ಬಾಬಾ ಹೇಳ್ತಾರೆ ಇವರಿಗೆ ಹೇಳಬೇಕು ಐ ಜಂಪ್ ಅಂತ ಯಾವುದಕ್ಕೆ ಹೇಳಲಾಗತ್ತೆ ಅಂತವರ ಮುಖ್ಯ ಲಕ್ಷಣಗಳು ಏನಾಗಿರುತ್ತೆ ಇದನ್ನು ನೋಡಬೇಕು ಅಂತಾರೆ ಬಾಬರವರು. ಇನ್ಕೋ ಅಂದರ್ ಬಾಹರ್ ಅಲ್ಕಪನ್ ಮೆಹಸೂಸ್ ಹೋಗ, ಅಂತಹವರಿಗೆ ಹೊರಗು ಒಳಗು ಅಗುರತೆಯ ಅನುಭವ ಆಗುತ್ತೆ ಅಂತಾರೆ ಬಾಬರವರು. एक है अंदर अपने अवस्था का अलकापन, दूसरा है बाहर का अलकापन. बाहर में सभी के कनेक्शन में आना पड़ता है,
ಬಾಬಾ ಹೇಳ್ತಾರೆ ಅವರ ಲಕ್ಷಣಗಳು ಏನು ಅಂದರೆ ಅವರು ಒಳಗೆವರೆಗೆ ಹಗುರವಾಗಿ ಇರ್ತಾರೆ. ಒಂದಾಗಿದೆ ಆಂತರಿಕದಲ್ಲಿ ಹಗುರವಾಗಿರುವುದು, ಎರಡನೆಯದಾಗಿದೆ ಹೊರಗಡೆಯಿಂದ ಬಾಹ್ಯವಾಗಿ ಹಗುರವಾಗಿ ಇರೋದು. ಹೊರಗಡೆ ನೋಡಿದಾಗ ಎಲ್ಲರ ಕನೆಕ್ಷನ್ನಲ್ಲಿ ಬರಲೇಬೇಕಾಗಿ ಬರುತ್ತೆ. ಏಕದುಃಖೆ ಸಂಬಂಧ ಸಂಪರ್ಕಮೇ ಆನಾ ಹೋತಾ ಹೇ ತೋ ಅಬ್ ಅಂದರ್ ಬಿ ಹಲ್ಕಾಪನ್ ಬಾಹರ್ ಬಿ ಅಲ್ಕಾಪನ್ ಅಲ್ಕಾಪನ್ ಹೋಗ ತೋ ಐ ಜಂಪ್ ದೇ ಸಕ್ಕೆಂಗೆ. ಬಾಬಾ ಹೇಳ್ತಾರೆ ಪರಸ್ಪರದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಬರಲೇಬೇಕಾಗತ್ತೆ ಅಂದಾಗ ಆಂತರಿಕದಲ್ಲೂ ಹಗುರತೆ ಇರಬೇಕು, ಹೊರಗಿನಿಂದಲೂ ಕೂಡ ಹಗುರತೆ ಇರಬೇಕು. ಹಗುರತೆ ಇತ್ತು ಅಂತಂದರೆ ಐ ಜಂಪ್ ಮಾಡಬಹುದು. ಇಸ್ ಗ್ರೂಪ್ಗೋ ಐಸಾ ಹಲ್ಕಾ ಬನಾನಾ ಜೊ ಕಹಾ ಬಿ ಜಾಯೆ ತೊ ಹಿಲ್ ಮಿಲ್ ಜಾಯ್. ಈ ಗ್ರೂಪನ್ನು ಆ ರೀತಿ ರೆಡಿ ಮಾಡಬೇಕು, ಇವರು ಎಲ್ಲಿ ಹೋದ್ರೂ ಕೂಡ ಎಲ್ಲರ ಜೊತೆ ಮಿಂಗಲ್ಲಾಗಿ ಹೋಗಬೇಕು. ಇತ್ತನ ಸಾಹಸ ಹೇ ಬಾಬಾ ಕೇಳ್ತಾರೆ, ಇಷ್ಟು ಸಾಹಸವಿದೆಯಾ? ಅಗರ್ ಇತ್ತನೇ ಸಭಿ ಕುಮಾರಿಯ ಸಮರ್ಪಣ ಹೋ ಜಾಯಿ ತೋ ಕ್ಯಾ ಹೋ ಜಾಯಿಗ. ಇಷ್ಟೆಲ್ಲ ಕುಮಾರಿಯರು ಒಂದು ವೇಳೆ ಸಮರ್ಪಣೆ ಆಗಿಬಿಟ್ಟಿದ್ದೀರಾ ಅಂದರೆ ಏನಾಗ್ಬಿಡತ್ತೆ? ಇಸ್ ಬಟ್ಟಿ ಸೆ ಐಸಾ ಹೊಕ್ಕರ್ ನಿಕಲ್ನಾ ಹೇ ಜೊ ಜೈಸಾ ಬಿ ಕೊಯಿ ಹೋ ಜಹಾ ಬಿ ಹೋ ಜೈಸಿ ಬಿ ಪರಿಸ್ಥಿತಿ ಹೋ ಒನ್ ಸಭಿ ಕಾ ಸಾಮ್ನ ಕರ್ಸಕ್ಕೆ. ಬಾಬಾ ಹೇಳ್ತಾರೆ ಈ ಬಟ್ಟಿಯಿಂದ ಈ ರೀತಿ ತಯಾರಾಗಿ ಹೋಗಬೇಕಾಗಿದೆ. ಎಂತಹ ಪರಿಸ್ಥಿತಿನೇ ಇರಬಹುದು, ಯಾರು ಎಂತಹವರೇ ಇರಬಹುದು, ಎಲ್ಲವನ್ನು ಎದುರಿಸ್ಬೇಕು, ಆ ರೀತಿ ತಯಾರಾಗಬೇಕು ಅಂತಾರೆ ಬಾಬರವರು. ಕ್ಯೂಂಕಿ ಸಮಸ್ಯೆ ಒಂಕೋ ಮಿಟಾನೆ ವಾಲೆ ಬನ್ಕರ್ ನಿಕಲ್ನಾ ಹೇ ನಾಕಿ ಖುದ್ದು ಸಮಸ್ಯೆ ಬಂಜಾನ. ಯಾಕೆಂದರೆ ನೀವು ಸಮಸ್ಯೆಗಳನ್ನು ಅಳಿಸುವಂತಹವರಾಗಬೇಕೇ ಹೊರತು ನೀವೇ ಸಮಸ್ಯೆ ಆಗಬಾರ್ದು. ಕೊಯ್ತೋ ಸಮಸ್ಯೆ ಒಂಕೋ ಮಿಟಾನೆ ವಾಲೆ ಹೊತ್ತೆ ಹೇ ಕೊಯ್ ಫಿರ್ ಖುದ್ ಹಿ ಸಮಸ್ಯೆ ಬನ್ ಜಾತೆ ಹೇ. ಕೆಲವರು ಸಮಸ್ಯೆಗಳನ್ನು ದೂರ ಮಾಡುವವರು ಆಗ್ತಾರೆ, ಆದರೆ ಇನ್ನು ಕೆಲವರು ಸ್ವಯಮೇ ಒಂದು ಸಮಸ್ಯೆ ಆಗಿಬಿಡ್ತಾರೆ. ತೊ ಖುದ್ದು ಸಮಸ್ಯೆ ನಾ ಬನನ ಲೇಕಿನ್ ಸಮಸ್ಯೆ ಒಂಕೋ ಮಿಟಾನೆ ವಾಲೆ ಬನನಾ ಹೇ. ನೀವೇ ಒಂದು ಸಮಸ್ಯೆ ಆಗಬೇಡಿ, ಸಮಸ್ಯೆಗಳನ್ನು ಅಳಿಸುವಂತಹವರಾಗಿರಿ. ಬಾಬಾ ಹೇಳ್ತಾರೆ ಬಾಪ್ ದಾದ ಇಸ್ ಗ್ರೂಪ್ ಕಾ ನಾಮ್ ಕ್ಯಾ ರಕ್ಕೆಂಗೆ ಕರ್ಮ ಕರ್ನೆಕ್ಕೆ ಪೆಹಲೆ ನಾಮ್ ರಕ್ತೆ ಹೇ ಇಸ್ಲಿಯೆ ಕಿ ಜೈಸ ನಾಮ್ ವೈಸ ಕಾಮ್ ಕರ್ಕೆ ದಿಕ್ಕ ಹೆಂಗೆ. ಈ ಗ್ರೂಪ್ಗೆ ಬಾಬಾ ಏನು ಹೆಸರಿಡಬಹುದು? ಏನು ಕಾರ್ಯ ಮಾಡೋಕ್ಕೆ ಮುಂಚೆನೇ ಹೆಸರು ಇಡಲಾಗತ್ತೆ. ಯಾಕೆಂದರೆ ಹೆಸರು ಹೇಗಿರುತ್ತೆ ಅಂತಹ ಕಾರ್ಯವನ್ನು ಮಾಡಿ ತೋರಿಸ್ಬೇಕು ಅಂತ ಹೇಳಿಬಿಟ್ಟು. ಇತ್ತನೇ ಉಮ್ಮೀದ್ವಾರ್ ಹೇನಾ ಕೇತೆ ಹೇನಾ ಬಡೇತೆ ಬಡೇ ಛೋಟೆ ಬಾಪ್ ಸಮಾನ್ ಯ ಗ್ರೂಪ್ ಬಿ ಬಹುತ್ ಲಾಡಲಾ ಹೇ ಉಮ್ಮೀದ್ವಾರ್ ಹೇ. ಬಾಬಾ ಹೇಳ್ತಾರೆ ಎಷ್ಟು ನಂಬಿಕಸ್ಥರಿದ್ದೀರಾ ಅಲ್ವಾ, ಹೇಳಲಾಗತ್ತಲ್ವ ದೊಡ್ಡವರಂತೂ ದೊಡ್ಡವರು, ಆದರೆ ಚಿಕ್ಕವರು ತಂದೆಯ ಸಮಾನ. ಚಿಕ್ಕವರು ಅಂದ್ಬಿಟ್ಟು ಈ ಗ್ರೂಪು ಬಹಳ ಮುದ್ದು ಮಕ್ಕಳು ಅಂತಾರೆ ಬಾಬರವರು, ನಂಬಿಕಸ್ಥ ಮಕ್ಕಳು. ಸಾಹಸಕ್ಕೆ ಕಾರಣ ಹಿ ಬಾಪ್ ದಾದ ಇಸ್ ಗ್ರೂಪ್ ಕ ನಾಮ್ ರಕ್ತೆ ಹೇ ಶೂರ್ ವೀರ್ ಗ್ರೂಪ್. ಸಾಹಸದ ಕಾರಣದಿಂದಾಗಿ ಬಾಪ್ ದಾದ ಈ ಗ್ರೂಪ್ಗೆ ಹೆಸರಿಡ್ತಾರೆ ಶೂರ ವೀರ ಗ್ರೂಪ್ ಅಂತ ಹೇಳಿಬಿಟ್ಟು. ಜೈಸ ನಾಮ್ ಹೇ ವೇಸೆ ಹಿ ಸದೈವ ಹರ್ ಕಾರ್ಯ ಶೂರ್ ವೀರ್ ಸಮಾನ್ ಕರ್ಣ. ಹೆಸರು ಹೇಗಿದೆ ಹಾಗೇನೆ ಪ್ರತಿ ಕಾರ್ಯವನ್ನು ಕೂಡ ಶೂರ ವೀರರಾಗಿ ಮಾಡಬೇಕು. ಕಬ್ ಕಾಯರ್ ನೈವನನಾ ಹೇ, ಯಾವತ್ತು ಏಡಿಗಳಾಗಬೇಡಿ, ಶೂರ ವೀರರಾಗಿ ಕೆಲಸ ಮಾಡಿ ಅಂತಾರೆ ಬಾಬರವರು. ಏಡಿಗಳಾಗಬಾರ್ದು. ಕಮ್ಜೋರಿ ನೈ ದಿಕ್ಕಾನಾ ಹೇ ಕಾಲಿಕ ಪೂಜನ್ ದೇಕಾ ಹೇ. ಬಾಬಾ ಹೇಳ್ತಾರೆ ಬಲಹೀನತೆಗಳನ್ನು ತೋರಿಸ್ಬೇಡಿ, ಬಲಹೀನರಾಗಬೇಡಿ. ಕಾಳಿಯ ಪೂಜೆ ನೋಡಿದಿರಾ ಅಲ್ವಾ, ಜೈಸೇ ಓ ಕಾಲಿ ದಲ್ ಹೇನಾ ವೇಸೆ ಈ ಸಾರೆ ಗ್ರೂಪ್ ಕೋ ಫಿರ್ ಕಾಲಿ ದಲ್ ಬನನಾ ಹೇ. ಏಕೇಕ ಕಾಲಿ ರೂಪ್ ಜಬ್ ಬನೆಂಗೆ ತಬ್ ಸಮಸ್ಯೆ ಒಂಕಾ ಸಾಮ್ನ ಕರ್ ಸಕ್ಕೆಂಗೆ. ಹೇಗೆ ಅವರು ಕಾಳಿ ದಳ ಇದ್ದಾರೆ ಹಾಗೇನೆ ನೀವು ಪೂರ್ತಿ ಗ್ರೂಪ್ ಕಾಳಿ ದಳ ಆಗಬೇಕು. ನೀವೊಬ್ಬೊಬ್ಬರು ಕಾಳಿ ರೂಪವನ್ನು ಧರಿಸ್ಬಿಟ್ಟಿದ್ದೀರಾ ಅಂದರೆ ಸರ್ವ ಸಮಸ್ಯೆಗಳನ್ನು ಎದುರಿಸ್ಬಹುದು ಅಂತಾರೆ ಬಾಬರವರು. ವಿಶೇಷ ಕುಮಾರಿಯೊಂಕೋ ಶೀತಲ ನೈ ಬನನಾ ಹೇ ಕಾಳಿ ಬನನಾ ಹೇ.
ಬಾಬೇಳ್ತರೆ ವಿಶೇಷವಾಗಿ ಕನ್ನೀರು ಶೀತಲ ಆಗಬಾರ್ದು ಅಂದರೆ ಅಷ್ಟು ಕೋಮಲವಾಗಿ ಏನೂ ಆಗತ್ತೆ ಆಗ್ತಾ ಇಲ್ಲ ಎಲ್ಲದಕ್ಕೂ ಬಾಗುವಂತಹವರು ಶೀತಲ ಆಗಬಾರ್ದು ಕನ್ನೀರು ಕಾಳಿ ರೂಪ ಇರಬೇಕು ಅಂತಾರೆ ಬಾಬರವರು ಶೀತಲ ಭಿ ಕಿಸ್ ರೂಪ ಮೇ ಬನನಾ ಹೇ ವೋ ಅರ್ಥ ಭಿ ತೋ ಸಮಜ್ತೀ ಹೂ ಲೇಕಿನ್ ಜಬ್ ಸರ್ವಿಸ್ ಪರ್ ಹೋ ಕರ್ತವ್ಯ ಪರ್ ಹೋ ಕಾಲಿ ರೂಪ ಚಾಹಿಯೇ ಶೀತಲ ರೂಪವು ಕೂಡ ಯಾವಾಗಿರಬೇಕು ಅನ್ನುವಂತಹದ್ದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ ಆದರೆ ಬಾಬಾ ಹೇಳ್ತಾರೆ ಯಾವಾಗ ಸೇವೆಯಲ್ಲಿ ಇರ್ತೀರಾ ಕರ್ತವ್ಯದಲ್ಲಿ ಇರ್ತೀರಾ ಕಾಳಿ ರೂಪ ಇರಬೇಕು ಕಾಳಿ ರೂಪ ಹೊಂಗಿತ್ತು ಕಬೀಬಿ ಕಿಸಿ ಪರ್ ಬಲಿನೈ ಚಡೆಂಗೆ ಬಾಬಾ ಹೇಳ್ತಾರೆ ನೀವು ಕಾಳಿ ರೂಪ ಇದ್ದೀರಾ ಅಂತಂದರೆ ಕಾಳಿ ದೇವಿ ಯಾರಿಗೂ ಬಲಿ ಆಗೋದಿಲ್ಲ ಲೇಕಿನ್ ಅನೇಕಂಕೋ ಅಪ್ನೆ ಊಪರ್ ಬಲಿ ಚಡಾಯಂಗೆ ಆದರೆ ಅನೇಕರು ಕಾಳಿ ದೇವಿಗೆ ಬಲಿ ಆಗ್ತಾರೆ ಕಾಳಿ ದೇವಿ ಯಾರಿಗೂ ಬಲಿ ಆಗೋದಿಲ್ಲ ಕೊಯಿ ಪರಬಿ ಸ್ವಯಂ ಬಲಿ ನೈ ಚಡನಾ ಹೇ ಲೇಕಿನ್ ಅನೇಕಂಕೋ ಅಪ್ನೆ ಊಪರ್ ಬಲಿ ಚಡಾಯಂಗೆ ಕೊಯಿ ಪರಬಿ ಆಪ್ ಖುದ್ ಆಕರ್ಷಿತ್ ನಹೀ ಹೋನಾ ಹೇ ಲೇಕಿನ್ ಉಸ್ಕೋ ಅಪ್ನೆ ಊಪರ್ ಅರ್ಥಾತ್ ಜಿಸ್ಕೆ ಊಪರ್ ಆಪ್ ಸಭಿ ಬಲಿ ಚಡೆ ಹೋ ಉನ್ ಪರ್ ಹಿ ಸಭಿಕೋ ಬಲಿ ಚಡಾನಾ ಹೇ ಬಾಬಾ ಹೇಳ್ತಾರೆ ಯಾರಿಗೂ ನೀವು ಆಕರ್ಷಿತರಾಗಬಾರ್ದು ಯಾರಿಗೆ ನೀವು ಬಲಿಹಾರಿ ಆಗಿದ್ದೀರಾ ಸ್ವಯಂ ಸರ್ವಶಕ್ತಿವಂತ ಬಾಬಾರವರಿಗೆ ಅವರಿಗೇನೆ ಎಲ್ಲರನ್ನ ಬಲಿ ಮಾಡಿಸ್ಬೇಕು ಅಂತಾರೆ ಬಾಬರವರು ಐಸಿ ಖಾಲಿ ಅಗರ್ ಬಂದ್ಗೈ ತೊ ಫಿರ್ ಅನೇಕೊಂಕಿ ಸಮಸ್ಯೆ ಒಂಕೋ ಅಲ್ ಕರ್ಸಕ್ಕೆಂಗೆ ಈ ರೀತಿ ಕಾಳಿ ದೇವಿ ನೀವು ಸ್ವಯಂ ಆಗ್ಬಿಟ್ಟಿದ್ದೀರಾ ಅಂತ ಅಂದರೆ ಅನೇಕ ವಿಘ್ನಗಳನ್ನು ಎದುರಿಸಬಹುದು ಸಮಸ್ಯೆಗಳನ್ನು ಸಮಾಧಾನ ಮಾಡಬಹುದು ಬಹುತ್ ಕಡಾ ರೂಪ್ ಚಾಹಿಯೇ ಬಹಳ ಕಠಿಣ ರೂಪ ಬೇಕು ಅಂತಾರೆ ಬಾಬರವರು ಮಾಯಾಕ ಕೊಯ್ ವಿಘ್ನ ಸಾಮ್ನೆ ಅನೇಕ ಸಾಹಸ್ವಿನಾರಕ್ಕೆ ಬಾಬ ಹೇಳ್ತಾರೆ ಮಾಯೆಯ ಯಾವ ವಿಘ್ನನೂ ಕೂಡ ನಿಮ್ಮ ಎದುರುಗಡೆ ಬರಲಿಕ್ಕೂ ಕೂಡ ಸಾಹಸ ಮಾಡಬಾರ್ದು ಅಷ್ಟು ಕಠಿಣ ರೂಪ ನಿಮ್ಮದು ಇರಬೇಕು ಜಬ್ ಕುಮಾರಿಯ ಕಾಳಿ ರೂಪ್ ಬಂಜಾಯೇ ತಪ್ ಸರ್ವಿಸ್ ಕ ಸಫಲತಾ ಹೋ ತೊ ಇನ್ ಸಭಿಕೋ ಕಾಳಿ ಪನ್ಕ ಲಕ್ಷಣ್ ಸುನಾನ ಯಾವಾಗ ನೀವು ಕುಮಾರಿಯರು ಕಾಳಿ ರೂಪ ಧರಿಸ್ಕೊಂಬಿಡ್ತೀರಾ ಕಾಳಿ ರೂಪ ಆಗ್ಬಿಡ್ತೀರಾ ಆಗ ಸರ್ವಿಸ್ನ ಸಫಲತೆ ಸಿಗತ್ತೆ ಈ ಎಲ್ಲರಿಗೂ ಸಹ ಕಾಳಿ ರೂಪದ ಲಕ್ಷಣಗಳನ್ನು ಹೇಳಬೇಕು ಅಂತಾರೆ ಬಾಬಾ ಸದೈವ ಏಕರಸ ಸ್ಥಿತಿರಹೇ ಅವ್ರ ವಿಘ್ನೋಂಕೋ ಬಿ ಅಟಾಸಕ್ಕೆ ಇಸ್ಕೆಲಿಯೇ ಸದೈವ ದೋ ಬಾತೆ ಅಪ್ನೆ ಸಾಮ್ನೆ ರಕ್ಕನೆ ಹೇ ಜೈಸೆ ಏಕ ಅಂಕ ಮೇ ಮುಕ್ತಿ ದೂಸ್ರಿ ಅಂಕ ಮೇ ಜೀವನ್ ಮುಕ್ತಿ ರಕ್ತೆ ಹೇ ಬಾಬಾ ಹೇಳ್ತಾರೆ ಸದಾ ಏಕರಸ ಸ್ಥಿತಿ ಇರಬೇಕು ಮತ್ತು ವಿಘ್ನಗಳನ್ನು ದೂರ ಮಾಡಬೇಕು ಅದಕ್ಕಾಗಿ ಸದಾ ಎರಡು ಮಾತುಗಳನ್ನು ನಿಮ್ಮ ಎದುರುಗಡೆ ಇಟ್ಕೊಳ್ಬೇಕಾಗಿದೆ ಹೀಗೆ ಒಂದು ಕಣ್ಣಿನಲ್ಲಿ ಮುಕ್ತಿ ಇದೆ ಮತ್ತೊಂದು ಕಣ್ಣಿನಲ್ಲಿ ಜೀವನ್ ಮುಕ್ತಿ ಇದೆ ಹಾಗೆ ಏಕ್ ತರಫ್ ವಿನಾಶ್ಕೆ ನಗಾಡೆ ಸಾಮ್ನೆ ರಕ್ಕೋ ಅವ್ರ ದೂಸ್ರಿ ತರಫ್ ಅಪ್ನೆ ರಾಜ್ಯಕ್ಕೆ ನಜಾರೆ ಸಾಮ್ನೆ ರಕ್ಕೋ ದೋನೋ ಹಿ ಸಾತ್ ಮೇ ಬುದ್ಧಿ ಮೇ ರಕ್ಕೋ ಹೀಗೆ ಒಂದು ಕಡೆ ವಿನಾಶದ ಡಂಗುರವನ್ನು ಎದುರುಗಡೆ ಇಟ್ಕೊಳ್ಳಿ ವಿನಾಶದ ಡಂಗುರ ಸಾರ್ತಾ ಇರುವಂತಹದ್ದನ್ನು ಎದುರುಗಡೆ ಇಟ್ಕೊಳ್ಳಿ ಇನ್ನೊಂದು ಕಡೆ ನಿಮ್ಮ ಹೊಸ ರಾಜಧಾನಿಯ ಬಾಬ ಹೇಳ್ತಾರೆ ಹೊಸ ಸೃಷ್ಟಿಯ ದೃಶ್ಯಗಳನ್ನು ಎದುರುಗಡೆ ಇಟ್ಕೊಳ್ಳಿ ಎರಡೂ ಜೊತೆ ಜೊತೆಯಲ್ಲಿ ಬುದ್ಧಿಯಲ್ಲಿ ಇರಬೇಕು ಅಂತಾರೆ ಬಾಬರವರು ವಿನಾಶ ಬಿ ಸ್ಥಾಪನಾ ಬಿ ನಗಾಡೆ ಬಿ ನಜಾರೆ ಬಿ ವಿನಾಶವೂ ಎದುರುಗಡೆ ಇರಬೇಕು ಮತ್ತು ಸ್ಥಾಪನೆಯೂ ಕೂಡ ಎದುರುಗಡೆ ಇರಬೇಕು ಬಾಬ ಹೇಳ್ತಾರೆ ವಿನಾಶದ ಡೊಂಗುರವೂ ಇರಬೇಕು ಹೊಸ ಪ್ರಪಂಚದ ದೃಶ್ಯಗಳು ಕೂಡ ತಪ್ ಕೊಯಿ ಬಿ ವಿಘ್ನಕ್ಕೂ ಸಹಜ್ ಪಾರ್ ಕರ್ಸಕ್ಕೆಂಗೆ ಆಗ ಎಂತಹ ವಿಘ್ನಗಳನ್ನು ಕೂಡ ತಾವು ಪಾರು ಮಾಡಬಹುದಾಗಿದೆ ಜೊ ಕಾರ್ಯಕ್ಕೂ ಈ ಗ್ರೂಪ್ನೇ ನಹಿ ಕಿಯಾ ಹೇ ಓ ಇಸ್ ಗ್ರೂಪ್ಗೂ ಕರ್ಕೆ ದಿಕ್ಕಾನಾ ಹೇ ಯಾವ ಕಾರ್ಯವನ್ನು ಬೇರೆ ಯಾವ ಗ್ರೂಪ್ನವರು ಮಾಡಲಿಕ್ಕಾಗಿಲ್ಲ ಅದನ್ನು ನೀವು ಮಾಡಿ ತೋರಿಸ್ಬೇಕಾಗಿದೆ ಕಮಾಲ್ ಕರ್ಕೆ ದಿಕ್ಕಾನ ಚಮತ್ಕಾರ ಮಾಡಿ ತೋರಿಸ್ಬೇಕಾಗಿದೆ ಸದೈವ ಏಕದೋಕೆ ಸ್ನೇಹಿ ಅವ್ರ ಸಹಯೋಗಿ ಬಿ ಬನ್ಕರ್ ಚಲೆಂಗೆ ತೊ ಸಫಲತಾ ಕ ಸಿತಾರ ಅಪ್ ಸಭಿಕೆ ಮಸ್ತಕ್ ಪರ್ ಚಮಕ್ತಾ ಹೋವ ದಿಕ್ಕಾಯಿ ಪಡೆಗ ಸದಾ ಪರಸ್ಪರದಲ್ಲಿ ಸ್ನೇಹಿ ಸಹಯೋಗಿಗಳಾಗಿದ್ದು ನಡೆದಿದ್ದೀರಾ ಅಂತ ಅಂದರೆ ಸಫಲತೆಯ ನಕ್ಷತ್ರ ನಿಮ್ಮೆಲ್ಲರ ಮಸ್ತಕದಲ್ಲಿ ಹೊಳೆಯುವಂತೆ ಕಂಡುಬರುತ್ತೆ ಕ
कहा भी स्नेह व सहयोग देने में कमी नहीं करना है। ಎಲ್ಲಿಯೂ ಕೂಡ ಸ್ನೇಹ ಮತ್ತು ಸಹಯೋಗ ಕೊಡುವುದರಲ್ಲಿ ಕಡಿಮೆ ಮಾಡಬಾರದು. ಸ್ನೇಹ ಔರ್ ಸಹಯೋಗ ದೋನೋ ಜಬ್ ಆಪಸ್ ಮೇ ಮಿಲ್ತೆ ಹೇ ತೋ ಶಕ್ತಿ ಕಿ ಪ್ರಾಪ್ತಿ ಹೋತಿ ಹೇ. ಸ್ನೇಹ ಮತ್ತು ಸಹಯೋಗ ಎರಡೂ ಪರಸ್ಪರದಲ್ಲಿ ಯಾವಾಗ ಸೇರುತ್ತೆ ಆಗ ಶಕ್ತಿಯ ಪ್ರಾಪ್ತಿ ಆಗತ್ತೆ. ಜಿಸ್ ಶಕ್ತಿ ಸೇ ಫಿರ್ ಸಫಲತಾ ಪ್ರಾಪ್ತ ಹೋಗಾ. इसलिए इन दोनों बातों का ध्यान रखना है. जो आपके जड़ चित्रों का गायन है कि देवियाँ एक नज़र से असुरों का संहार कर देती. बाबा हेल्तरे आ शक्ति इंद मत्ते सफलतेयन्न प्राप्ति माड्कोबहुदु. ಆದ್ದರಿಂದ ಈ ಎರಡು ಮಾತುಗಳ ಗಮನ ಇಟ್ಕೋಬೇಕು. ನಿಮ್ಮ ಜಡಚಿತ್ರಗಳ ಗಾಯನವಿದೆಯಲ್ವ, ದೇವಿಯರು ತನ್ನ ದೃಷ್ಟಿಯಿಂದಲೇ ಅಸುರರನ್ನು ಸಂಹಾರ ಮಾಡಿಬಿಡ್ತಾರೆ ಎಂದು. ವೈಸೆ ಏಕ್ ಸೆಕೆಂಡ್ ಮೇ ಏಕ್ ಬಿ ಅಸುರಿ ಸಂಸ್ಕಾರ ಕಾ ಸಂಹಾರ ಕರ್ನೆ ವಾಲಿ ಸಂಹಾರಕಾರಿ ಮೂರ್ತ ಬನನಾ ಹೇ. ಬಾಬಾ ಹೇಳ್ತಾರೆ ಒಂದು ಗಳಿಗೆಯಲ್ಲೇ ಒಂದು ಸೆಕೆಂಡಿನಲ್ಲಿ ಎಂತಹ ಅಸುರಿ ಸಂಸ್ಕಾರವನ್ನು ಕೂಡ ಸಂಹಾರ ಮಾಡುವಂತಹ ಸಂಹಾರಕಾರಿ ಮೂರ್ತಿಯಾಗಬೇಕು. ಅಭ್ಯಹ ಬಾತ್ ದೇಖನ ಕಿ ಜಹ ಸಂಹಾರ ಕರ್ನ ವಹ ರಚನಾ ನೈ ರಚಲೇನ. ಅವ್ರ ಜಹ ರಚನಾ ರಚನೆ ವಹ ಸಂಹಾರ ನಹಿ ಕರ್ಲೇನ. ಜಹ ಮಾಸ್ಟರ್ ಬ್ರಹ್ಮ ಬನನಾ ಹೇ ವಹ ಮಾಸ್ಟರ್ ಶಂಕರ್ ನಹಿ ಬನನಾ ಹೇ. ಬಾಬಾ ಬಹಳ ಸುಂದರವಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ದಾರೆ. ಬಾಬಾ ಹೇಳ್ತಾರೆ ಈಗ ಈ ಮಾತನ್ನು ಕೂಡ ನೋಡ್ಕೋಬೇಕಾಗಿದೆ. ಎಲ್ಲಿ ಸಂಹಾರ ಮಾಡಬೇಕಾಗಿದೆ ಅಲ್ಲಿ ರಚನೆಯನ್ನು ರಚಿಸಬೇಡಿ. ಎಲ್ಲಿ ರಚನೆಯನ್ನು ರಚಿಸಬೇಕಾಗಿರತ್ತೆ ಅಲ್ಲಿ ಸಂಹಾರ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲಿ ಮಾಸ್ಟರ್ ಬ್ರಹ್ಮ ಆಗಬೇಕಾಗಿರತ್ತೆ ಅಲ್ಲಿ ಮಾಸ್ಟರ್ ಶಂಕರ ಆಗಬೇಡಿ, ವಿನಾಶ ಮಾಡಲಿಕ್ಕೆ ಹೋಗಬೇಡಿ. ಯಾ ಬುದ್ಧಿ ಮೇ ಜ್ಞಾನ ಚಾಹಿಯೇ, ಇದು ಬುದ್ಧಿಯಲ್ಲಿ ಜ್ಞಾನ ಇರಬೇಕಾಗಿದೆ. ಕಹ ಮಾಸ್ಟರ್ ಬ್ರಹ್ಮ ಬನನ ಕಹ ಮಾಸ್ಟರ್ ಶಂಕರ ಬನನ. ಅಗ ರಚನಾ ಕರ್ನೆಕ್ಕೆ ಬದಲಿ ವಿನಾಶ ಕರ್ದೇತೆ ಹೇ ತೋ ರಾಂಗ್ ಹೇ. ಅವ್ರ ಅಗರ್ ವಿನಾಶಕ್ಕೆ ಬದಲಿ ರಚನಾ ರಚಲೇತೆ ಹೇ ತೋ ಬಿ ರಾಂಗ್ ಹೇ. ಬಾಬಾ ಹೇಳ್ತಾರೆ ಇಲ್ಲಿ ಮಾಸ್ಟರ್ ಬ್ರಹ್ಮ ಆಗಬೇಕು, ಇಲ್ಲಿ ಮಾಸ್ಟರ್ ಶಂಕರ ಆಗಬೇಕು, ಅಲ್ಲಿ ಆ ರೀತಿ ಇರಬೇಕು. ಒಂದು ವೇಳೆ ರಚನೆ ಮಾಡುವುದಕ್ಕೆ ಬದಲಾಗಿ ವಿನಾಶ ಮಾಡಿಬಿಟ್ಟಿದ್ದೀರಾ ಅಂದರೂ ತಪ್ಪು. ಮತ್ತು ಎಲ್ಲಿ ವಿನಾಶ ಮಾಡಬೇಕಾಗಿ ಬರುತ್ತೆ ಅಲ್ಲಿ ರಚನೆ ಮಾಡಿಬಿಟ್ಟಿದ್ದೀರಾ ಅಂದ್ರೂ ಕೂಡ ತಪ್ಪೇ ಆಗಿಬಿಡತ್ತೆ. ಕತೆ ಕೇಳಿದಿರಲ್ವಾ ಅಂತಾರೆ ಬಾಬರವ್ರನ್ನ ಕತೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಬಾಬಾ. ಕಹಾನಿ ಸುನಿ ಹೇನ ಜಬ್ ಉಲ್ಟಾ ಕಾರ್ಯ ಕಿಯ ತೋ ಬಿಚ್ಚು ಟಿಂಡರ್ ಪೈದಾ ಹೋವಾ. ತೋ ಯಹಾ ಬಿ ಅಗರ್ ಸಂಹಾರಕ್ಕೆ ಬಜಾ ಉಲ್ಟಿ ರಚನಾ ರಚಲಿ ತೋ ವ್ಯರ್ಥ ಸಂಕಲ್ಪ ಬಿಚ್ಚು ಟಿಂಡರ್ ಮಿಸಲ್ ಬನ್ ಜಾಯಿಂಗೆ. ಕತೆ ಕೇಳಿದಿರಾ ಅಲ್ವಾ. ಬಾಬಾ ಹೇಳ್ತಾರೆ ಉಲ್ಟಾ ಕಾರ್ಯ ಮಾಡಿದಾಗ ಚೇಳು ಮೊಸ ಮತ್ತು ಮೊಸಳೆ ಅದೆಲ್ಲ ಆಗ್ಬಿಡ್ತೀರ. ಇಲ್ಲಿಯೂ ಕೂಡ ವ್ಯರ್ಥ ಸಂಕಲ್ಪಗಳು ಕೂಡ ಏನಾಗತ್ತೆ ಚೇಳು ಮೊಸಳೆಯ ರೀತಿಯಲ್ಲಿ ಆಗ್ಬಿಡತ್ತೆ ಅಂತಾರೆ ಬಾಬರವರು. ತೈಸಿ ರಚನ ನಹಿ ರಚನ, ಅಂತಹ ರಚನೆಯನ್ನು ಅಂದರೆ ಚೇಳು ಮೊಸಳೆ ಅಂತಹ ರಚನೆ ಸಂಕಲ್ಪಗಳನ್ನು ರಚಿಸಬಾರ್ದಾಗಿದೆ. ಜೊ ಸ್ವಯಂ ಕೋಬಿ ಕಾಟೆ ಅವ್ರ ದೂಸ್ರಂ ಕೋಬಿ ಕಾಟೆ, ಅಂತಹ ಸಂಕಲ್ಪಗಳು ಚೇಳು ಮತ್ತು ಮೊಸಳೆ ಅಂತಹ ಸಂಕಲ್ಪಗಳು ಅದು ಸ್ವಯಂನ್ನು ಕಚ್ಚುತ್ತೆ ಬೇರೆಯವರನ್ನು ಕೂಡ ಕಚ್ಚುತ್ತೆ. ಅಂತಹದ್ದು ರಚಿಸ್ಲಿಕ್ಕೆ ಹೋಗಬೇಡಿ. ಐಸಿ ರಚನಾ ರಚನೆ ಸೆ ಸಾವಧಾನ್ ರಹನಾ ಹೇ. ಜಿಸ್ ಸಮಯ ಜಿಸ್ ಕರ್ತವ್ಯಕ್ಕೆ ಅವಶ್ಯಕತಾ ಹೇ ಉಸ್ ಸಮಯ ಓ ಕರ್ತವ್ಯ ಕರ್ನಾ ಹೇ. ಇಂತಹ ರಚನೆಯನ್ನು ರಚಿಸೋದ್ರಲ್ಲಿ ಬಹಳ ಎಚ್ಚರವಾಗಿ ಇರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಯಾವ ಸಮಯದಲ್ಲಿ ಯಾವ ಕಾರ್ಯದ ಅವಶ್ಯಕತೆ ಇದೆ ಆ ಸಮಯದಲ್ಲಿ ಅದೇ ಕಾರ್ಯವನ್ನು ಮಾಡಬೇಕು. ಸಮಯ ಚಲಾಗಯ ಅಥವಾ ಫಿರ್ ಸಂಪೂರ್ಣ ಬನ್ನ ಈ ಸಕ್ಕೆಂಗೆ. ಸಮಯ ಹೊರಟೋಗ್ಬಿಡ್ತು ಅಂದರೆ ನೀವು ಸಂಪೂರ್ಣರಾಗಲಿಕ್ಕೆ ಆಗೋದಿಲ್ಲ. ತೊಯ್ಸ್ ಗ್ರೂಪಕ್ಕೂ ಬಹುತ್ ಜಲ್ದಿ ಜಲ್ದಿ ಅಗ್ರಿಮೆಂಟ್ ಬಾದ್ ಎಂಗೇಜ್ಮೆಂಟ್ ಕರ್ನಾ ಹೇ ಅಂದಾಗ ಈ ಗ್ರೂಪ್ನವರಿಗೆ ಬೇಗ ಬೇಗ ಅಗ್ರಿಮೆಂಟ್ ಮಾಡಬೇಕು, ನಂತರ ಬೇಗ ಬೇಗ ಎಂಗೇಜ್ಮೆಂಟ್ ಮಾಡಬೇಕು. ಸೇವಾ ಕೇಂದ್ರಂ ಪರ್ ಸರ್ವಿಸ್ ಮೇ ಲಗ್ ಜಾನ ಎ
एंगेजमेंट होता है। फिर सर्विस में सफलता पूरी हुई तो तीसरा समारोह है संपूर्ण संपन्न बनने का। बाबा हेल्तारे एग्रीमेंट आदमेले ಯಾವಾಗ ಸೆಂಟರ್ಸಲ್ಲಿ ನೀವು ಸೇವೆಗೆ ನಿಲ್ಲುತ್ತೀರಾ ಅಲ್ವಾ ಅದಾಗಿದೆ ಎಂಗೇಜ್ಮೆಂಟ್. ನಂತರ ಸರ್ವಿಸ್ನಲ್ಲಿ ಯಾವಾಗ ಸಫಲತೆಯನ್ನು ಪಡ್ಕೊಳ್ತೀರಾ ಬಾಬಾ ಹೇಳ್ತಾರೆ ಮೂರನೆಯ ಸಮಾರೋಹ ಆಗಿದೆ ಸಂಪೂರ್ಣ ಸಂಪನ್ನರಾಗುವಂತಹದ್ದು. ತೀನೋ ಸಮಾರೋಹ ಜಲ್ದಿ ಕರ್ ದಿಕ್ಕಾನ. ಈ ಮೂರು ಸಮಾರೋಹಗಳನ್ನು ಬೇಗ ಮಾಡಿ ತೋರಿಸ್ಬೇಕು. ಚೋಟೆ ಜಾಸ್ತಿ ತೇಜ್ ಜಾ ಸಕ್ತೆ ಹೇ ಸಿಕ್ಕಿಲ್ಲದೆ ಲಾಡಲೇವಿ ಚೋಟೆ ಹೊತ್ತೆ ಹೇನ ಇಸ್ಲೀ ಇಸ್ ಗ್ರೂಪ್ ಕೋ ಪ್ರಾಕ್ಟಿಕಲ್ ಮೇ ದಿಕ್ಕಾನಾ ಹೇ ಹಿಮ್ಮತ್ ಹೇನ. ಬಾಬಾ ಹೇಳ್ತಾರೆ ಚಿಕ್ಕವರಿದ್ದಾರೆ ಅಂದರೆ ತುಂಬ ಸ್ಪೀಡಾಗಿ ಹೋಗಬಹುದಾಗಿದೆ, ಮತ್ತು ಬಹಳ ಮುದ್ದು ಮಕ್ಕಳಿರ್ತಾರೆ, ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹವರನ್ನು ಎಷ್ಟು ಪ್ರೀತಿ ಮಾಡಲಾಗತ್ತೆ. ಆ ರೀತಿ ಮುದ್ದು ಮಕ್ಕಳಿರ್ತಾರೆ ಚಿಕ್ಕ ಮಕ್ಕಳು. ಅದಕ್ಕಾಗಿ ಈ ಗ್ರೂಪ್ಗೆ ಪ್ರಾಕ್ಟಿಕಲ್ಲಾಗಿ ಮಾಡಿ ತೋರಿಸ್ಬೇಕು ಈ ಗ್ರೂಪ್ನವರು ಅಂತಾರೆ ಬಾಬಾ. ಈ ರೀತಿ ಯಾರು ತಿಳ್ಕೊಬಾರ್ದು, ಯಾರೆಲ್ಲ ಮುರಳಿ ಕೇಳ್ತಾ ಇದ್ದೀರಾ, ಕನ್ನೇರಿಗಷ್ಟೇ ಹೇಳಿದ್ದಾರೆ ಬಿಡಿ ಬಾಬರವರು ಅಂತ ಅಲ್ಲ. ಸೊ ನಾವೂ ಕೂಡ ಬಾಬರವ್ರ ಮುಂದೆ ಇದ್ವಿ, ಬಾಬನ ಮುಂದೆ ಇರುವಂತಹವರಷ್ಟನ್ನೇ ನೋಡಲಿಲ್ಲ ಬಾಬಾ. ಭವಿಷ್ಯ ಮತ್ತು ವರ್ತಮಾನ ಯಾರೆಲ್ಲ ಬಾಬನ ಮಕ್ಕಳಿದ್ದಾರೆ ಎಲ್ಲರನ್ನ ಬಾಬರವ್ರು ನೋಡಿ ಮುರಳಿ ನೋಡಿಸಿದ್ದಾರೆ. ಹಾಗಾಗಿ ಬಾಬಾ ನನಗೆ ವ್ಯಕ್ತಿಗತ ರೂಪದಲ್ಲಿ ಹೇಳುತ್ತಿದ್ದಾರೆ ಅಂತ ಅನುಭವ ಮಾಡ್ತಾ ಮುರಳಿ ಕೇಳಬೇಕು. ಬಾಬಾ ಹೇಳ್ತಾರೆ ಸೊ ಧೈರ್ಯ ಇದೆಯಾ ಆ ರೀತಿ ಏನಕ್ಕೆ ಕೇಳ್ತಿದ್ದಾರೆ ಬಾಬಾ? ಫಸ್ಟ್ ಎಗ್ರಿಮೆಂಟ್, ಆಮೇಲೆ ಎಂಗೇಜ್ಮೆಂಟ್, ಆಮೇಲೆ ಸಂಪನ್ನ ಸಮಾರೋಹ ಮಾಡಿಕೊಳ್ಳೋದಕ್ಕೋಸ್ಕರ. ಹಿಮ್ಮತ್ಗೆ ಸಾಥ್ ಉಲ್ಲಾಸ್ ಪಿರಕ್ನಾಹೆ. ಬಲಿ ಬಾಬಾ ಹೇಳ್ತಾರೆ ಬರೀ ಸಾಹಸ ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಉಲ್ಲಾಸವೂ ಬೇಕು. ಕಭಿ ಹಾರ್ ನೀ ಕಾನಾ ಹೇ ಲೇಕಿನ್ ಅಪ್ನೆಕ್ಕೂ ಹಾರ್ ಬನಾಕರ್ ಗಲೆ ಮೇ ಪಿರೋನಾ ಹೇ. ಯಾವತ್ತೂ ಸೋಲ್ಬೇಡಿ, ಆದರೆ ನೀವೇ ಸ್ವಯಂ ಆರ ಆ ಮಾಡಿಕೊಂಡು ಕೊರಳಲ್ಲಿ ಹಾಕ್ಕೋಬೇಕು. ಅಗರ್ ಗಲೆ ಮೇ ಪಿರೋಯೇ ಜಾಯಿಂಗೆ ತು ಫಿರ್ ಕಭಿ ಹಾರ್ ನಹಿ ಕಾಯಿಂಗೆ. ಬಾಬನ ಕೊರಳಿನ ಮಾಲೆ ನೀವೇ ಆಗ್ಬಿಟ್ಟಿದ್ದೀರಾ ಅಂತ ಅಂದರೆ ಮತ್ತೆ ಯಾವತ್ತೂ ಸಹ ಸೋಲೋದಿಲ್ಲ. ಜಬ್ ಆರ್ ಕಾನೆ ಕ ಮೌಕಾ ಆಯೇ ಏ ಯಾದ್ರಕನ ಆರ್ ಕಾನೆ ವಾಲೆ ನಹಿ ಹೇ ಲೇಕಿನ್ ಬಾಬ್ ದಾದಾಕೆ ಗಲೆಕೆ ಹಾರ್ ಹೇ. ಯಾವಾಗ ಸೋಲುವಂತಹ ಸಂದರ್ಭ ಬರುತ್ತೆ ಅವಾಗ ತಕ್ಷಣ ನೆನಪು ಮಾಡಿಕೊಳ್ಳಿ, ನಾನು ಸೋಲುವಂತಹವರಲ್ಲ, ಆದರೆ ನಾನು ಬಾಬನ ಕೊರಳಿನ ಮಾಲೆಯಾಗಿದ್ದೀನಿ ಅಂತ ಹೇಳಿಬಿಟ್ಟು. ಚೋಟೆ ಚೋಟೆ ಕೋಮಲ್ ಪತ್ತೆ ಜೋ ಹೊತ್ತೆ ಹೇ ಉನ್ನೊಂಕೋ ಚಿಡಿಯಾ ಬಹುತ್ ಕಾತಿ ಹೇ ಕ್ಯೋಂಕಿ ಕೋಮಲ್ ಹೊತ್ತೆ ಹೇ ತೋ ಕಾನೆ ಮೇ ಮಜಾ ಆತಾ ಹೇ. ಬಾಬಾ ಹೇಳ್ತಾರೆ ಚಿಕ್ಕ ಚಿಕ್ಕ ಕೋಮಲ ಎಲೆಗಳಿತ್ತು ಅಂತ ಹೇಳಿದ್ರೆ ಬಾಬಾ ಹೇಳ್ತಾರೆ ಪಕ್ಷಿಗಳೆಲ್ಲ ತುಂಬ ಚೆನ್ನಾಗಿ ತಿಂದುಬಿಡುತ್ತೆ. ಯಾಕೆ ಅಂದರೆ ಎಳೆ ಎಳೆ ಎಲೆಗಳನ್ನು ತಿನ್ನಲಿಕ್ಕೆ ಮಜ್ಜಾ ಬರುತ್ತೆ ಅಂತಾರೆ ಬಾಬರವರು. ಇಸ್ಲೀಯ ಸಂಬಾಲ್ ರಕ್ಕನಾ ಹೇ ಮಾಯರೂಪಿ ಪಕ್ಷಿ ತಿಂದು ಬಿಡಬಾರ್ದು, ಅದಕ್ಕೋಸ್ಕರ ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಸಂಭಾಲನೆ ಮಾಡ್ಕೋಬೇಕು. ಜಬ್ ಅಪ್ನಿಕೋ ಏಕಕ್ಕೆ ಆಗಿ ಅರ್ಪಣ್ ಕರ್ಲಿಯ ತೌರ್ ಕೊಯ್ಕೆ ಆಗಿ ಸಂಕಲ್ಪಿಸೆ ಬಿ ಅರ್ಪಣ್ ನೈಯೋನಾ ಹೇ. ಯಾವಾಗ ನಿಮ್ಮನ್ನು ನೀವು ಒಬ್ಬ ಪರಮಾತ್ಮನ ಮುಂದೆ ಅರ್ಪಣೆ ಮಾಡ್ಕೊಂಬಿಟ್ಟಿದ್ದೀರಾ ಅಂದಾಗ ಬೇರೆ ಯಾರ ಮುಂದೆಯೂ ಕೂಡ ನೀವು ಅರ್ಪಣೆ ಆಗಬಾರ್ದು. ಸಂಕಲ್ಪ ಬಿ ಬಹುತ್ ದುಃಖ ದೇತಾ ಹೇ ಜೊ ಬಹುತ್ ಪ್ಯಾರೆ ಬಚ್ಚೆ ಹೋತೇ ಹೇ ತವನ್ಕು ಕ್ಯಾ ಕರ್ತೆ ಹೇ. ಸಂಕಲ್ಪಗಳು ಕೂಡ ತುಂಬ ಮೋಸ ಮಾಡಿಸ್ಬಿಡತ್ತೆ. ಯಾರು ಬಹಳ ಪ್ರಿಯವಾದಂತಹ ಮಕ್ಕಳಿರ್ತಾರೆ ಅವ್ರಿಗೇನು ಮಾಡಲಾಗತ್ತೆ, ಕಾಲ ಟೀಕಾಲಾಗಾದೇತೆ ಹೇ ಕಪ್ಪು ಚುಕ್ಕೆ ಇಟ್ಬಿಡ್ತಾರೆ ಮುಖದಲ್ಲಿ ದೃಷ್ಟಿ ಆಗಬಾರ್ದು ಅಂತ. ಈಗಲೂ ಇಡ್ತಾರಲ್ವ ಚಿಕ್ಕ ಮಕ್ಕಳಿಗೆ, ಯಾರು ತುಂಬ ಚೆನ್ನಾಗಿರ್ತಾರೆ ಸುಂದರವಾಗಿರ್ತಾರೆ ಅವ್ರಿಗೆ ಕಪ್ಪು ದೃಷ್ಟಿ ಬಟ್ಟನ್ನು ಇಟ್ಟು ಬಿಡ್ತಾರೆ. ಇಸ್ಲೀ ಇಸ್ ಗ್ರೂಪ್ ಕೋಬಿ ಟೀಕಾ ಲಗಾನ. ಅದಕ್ಕೋಸ್ಕರ ಈ ಗ್ರೂಪ್ಗೂ ಕೂಡ ತಿಲಕ ಇಡಬೇಕು ಅಂತಾರೆ ಬಾಬರವರು. ಅನುಭವ ಮಾಡಬೇಕು ಬಾಬ್ ದಾದ ನನಗೂ ಮಾಯೆಯ ದೃಷ್ಟಿಯಿಂದ ರಕ್ಷಣೆ ಮಾಡಲಿಕ್ಕೋಸ್ಕರ ದೃಷ್ಟಿ ಬಟ್ಟನ್ನು ಇಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಜೊ ಕೊಯ್ಕಿ ಬಿ ನಜರ್ ನಾ ಲಗಸಕ್ಕೆ ಯಾರ ದೃಷ್ಟಿಯು ಬೀಳಬಾರ್ದು ಅಂದ್ಬಿಟ್ಟು ಕಪ್ಪು ತಿಲಕವನ್ನು ಇಡ್ತಾರೆ. ತಿಲಕಕ ಅರ್ಥತೋ ಸಮಜ್ತೆ ಹೋ ಜೈಸೆ ತಿಲಕ್ ಮಸ್ತಕ್ ಮೇ ಟಿಕ ಜಾತಾ ಹೇ ವೇಸೆ ಜೋ ಬಿ ಬಾತೆ ನಿಕಲಿ ಓ ಸಬಿ ಸದೈವ ಸ್ಥಿತಿ ಮೇ ಸ್ಥಿತ್ರ ಹೇ.
इसका यह तिलक है। बाबा हेळ्तारे तिलकद अर्थवन्नु कूड तावु तिळ्कोंबिट्टिदीरा। हीगे तिलक मस्तकदल्लि इडलागुत्ते स्थिरवागिरुत्ते हागेने एनेल्ल मातुगळु बरुत्ते आ एल्ल सदैव ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಆ ಎಲ್ಲ ಮಾತುಗಳನ್ನು ನೋಡಬೇಕು ಇದರ ತಿಲಕ ಇದು ಅಂತಾರೆ ಬಾಬಾ ಎ ಸಭಿ ಬಾತೆ ಸ್ಥಿತಿ ಮೇ ಸ್ಥಿತ್ ಹೋ ಜಾಯೆ ತಬ್ ರಾಜ್ ತಿಲಕ್ ಮಿಲೇಗ ಏನೆಲ್ಲ ಬಾಬಾ ಹೇಳಿದ್ದಾರೆ ಆ ಮಾತುಗಳ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು ಆಗ ರಾಜ ತಿಲಕ ಸಿಗುತ್ತೆ ಸ್ಥಿತಿ ಕೌನ್ಸ ಚಾಹಿಯೆ ಅಂದಾಗ ಯಾವ ಸ್ಥಿತಿ ಇರಬೇಕು ಒತ್ತು ಸಮಷ್ಟೆ ಹೋನ इस ग्रुप को यह स्लोगन याद रखना है सफलता हमारा जन्मसिद्ध अधिकार है असफलता नहीं। बाबा हेळ्तारे तिळ्कोंडिदीरा अल्वा स्थिति यावुदु अंदुबिट्टु ई ग्रुपनवरु ई स्लोगन अन्नु सदा नेनपिट्टुकोबेकु सफलते नन्न जन्मसिद्ध अधिकारवागिदे असफलते अल्ल सफलता की ही श्रृंगार करना है नयनों में भी मुख से भी मस्तक से भी सफलता का स्वरूप देखने में आए सफलतेय श्रृंगार ಮಾಡ್ಕೋಬೇಕು ನಯನಗಳಿಂದಲೂ ಕೂಡ ಮುಖದಿಂದಲೂ ಕೂಡ ಮಸ್ತಕದಿಂದಲೂ ಕೂಡ ಸಫಲತೆಯ ಸ್ವರೂಪ ಕಾಣಿಸಬೇಕು ಸಂಕಲ್ಪದಲ್ಲಿಯೂ ಕೂಡ ಸಫಲತೆ और दूसरे जो भी कार्य हो उसमें सफलता हो सफलता ही जन्मसिद्ध अधिकार हो ಏನೋ ಕಾರ್ಯ ಮಾಡುತ್ತಿರೋ ಎಲ್ಲದರಲ್ಲಿಯೂ ಕೂಡ ಸಫಲತೆ ಇರಬೇಕು ಸಫಲತೆಯೇ ಜನ್ಮಸಿದ್ಧ ಅಧಿಕಾರವಾಗಿ ಇರಬೇಕು ಯಹೇ ಇಸ್ ಗ್ರೂಪ್ಕ ಸ್ಲೋಗನ್ ಇದಾಗಿದೆ ಈ ಗ್ರೂಪಿನ ಸ್ಲೋಗನ್ ಅಂತಾರೆ ಬಾಬಾ ಬಟ್ಟಿ ಮೇ ಪಡ್ನೆ ಸೇ ಸಭಿ ಕುಚ್ ಬದಲ್ ಜಾತಾ ಹೈ सबसे छोटी और ही शो करती है ಬಟ್ಟಿಯಲ್ಲಿ ಬಿದ್ದಿರು ಬೀಳುವುದರಿಂದ ಎಲ್ಲ ಬದಲಾಗ್ಬಿಡುತ್ತಲ್ವ ಎಲ್ಲರಿಗಿಂತ ಚಿಕ್ಕವರು ಅಂದ್ರೆ ಅವರು ತುಂಬಾ ಪ್ರತ್ಯಕ್ಷ ಮಾಡಬಹುದು ಬಾಬಾರವರನ್ನ ಪೂನಂ ಬಾಪ್ ದಾದಾಕ್ಕೆ ಆಗೆ ಬೇಟಿ ಹೆ ಆ ಸಮಯದಲ್ಲಿ ಪೂನಂ ಬೆಹೆಂಜಿ ಅಂತಿದ್ರು ಅವರು ಬಾಬನ ಮುಂದೆ ಕೂತಿದ್ರು ಜಿಸ್ಮೆ ಕೋಯಿ ಉಮ್ಮೀದ್ ನೈ ಹೋತಿ ಹೋ ಅವರ್ ಹಿ ಉಮ್ಮೀದ್ವಾರ್ ಹೋ ದಿಕ್ಲಾತೆ ಹೆ ಯಾರಲ್ಲಿ ನಂಬಿಕೆನೇ ಇರಲ್ಲ ಅವರೇ ಜಾಸ್ತಿ ನಂಬಿಕಸ್ಥರಾಗಿ ಏನಾದರೂ ಮಾಡಿ ತೋರಿಸ್ತಾರೆ ಏಕ ಮಾಲ್ಕರ್ ದಿಕ್ಕಾಯಿಗೆ ಬಾಲ್ ಭವನ್ ಕ ಏಕ ಹಿ ಯಾದಗಾರ್ ಹೈ ಯಾದಗಾರ್ ಕೋ ಹಮೇಶಾ ಶೋಕೇಸ್ ಮೇ ರಖಾ ಜಾತಾ ಹೈ ಬಾಬಾ ಹೇಳ್ತಾರೆ ಇವರು ಕಮಾಲ್ ಮಾಡಿ ತೋರಿಸ್ತಾರೆ ಬಾಲ ಭವನದ್ದು ಒಂದೇ ಸ್ಮಾರಕ ಇದೆ ಸ್ಮಾರಕವನ್ನ ಯಾವಾಗಲೂ ಶೋಕೇಸ್ ಅಲ್ಲಿ ಇಡಲಾಗುತ್ತೆ ಅಲ್ವಾ तो अपने को सदैव शोकेस में रखना है बाबा हेळ्तारे अंदाग सदा निम्मन्न नीवु शोकेस अल्ली इट्कोबेकु अगर एक चोटी ने कमाल की तो इस सारे ग्रुप का नाम बाला हो जाएगा यारादरू निम्मल्ली ओब्बरु चमत्कार माडिदीरा अंद्रे पूर्ति ग्रुप के हेसरु बंद्बिडुत्ते अंतारे बाबरवरु अब जो स्लोगन बताया वो करके दिखाना ईगेन स्लोगन हेळ्लायितु अदन माडी तोरिसबेकु छोटों को बड़ा कर्तव्य कर दिखाना है इनसे सभी से एग्रीमेंट लिखवाना कोई भी कारण आए कैसी भी समस्या आए लेकिन और कोई पर भी बलि नहीं चढ़ेंगे बाबा हेळ्तारे ಚಿಕ್ಕವರು ದೊಡ್ಡ ಕರ್ತವ್ಯವನ್ನು ಮಾಡಿ ತೋರಿಸಬೇಕು ದೊಡ್ಡ ಕಾರ್ಯ ಮಾಡಬೇಕು ಬಾಬಾ ಹೇಳ್ತಾರೆ ಇವರಿಂದ ಇವರೆಲ್ಲರಿಂದ ಅಗ್ರಿಮೆಂಟ್ ಬರೆಸ್ಕೋಬೇಕು ಯಾವುದೇ ಕಾರಣ ಬರಲಿ ಎಂತಹ ಪರಿಸ್ಥಿತಿನೇ ಬರಲಿ ಎಂತಹ ಸಮಸ್ಯೆನೇ ಬರಲಿ ಆದರೆ ಬೇರೆ ಯಾರಿಗೂ ಬಲಿ ಆಗೋದಿಲ್ಲ ಸಚ್ಚ ಪಕ್ಕ ವಾಯಿದ ಹೇನ ಬಾಬಾ ಹೇಳ್ತಾರೆ ಸತ್ಯವಾದ ಪಕ್ಕ ವಾಯಿದ ಇದೆ ಅಲ್ವಾ ಪ್ರತಿಜ್ಞೆ ಇದೆ ಅಲ್ವಾ जैसे बीज बोने के बाद उसको जल दिया जाता है तब वृक्ष रूप में फलीभूत होता है हेगे बीज ಬಿತ್ತಿದ ನಂತರ ನೀರನ್ನ ಹಾಕಲಾಗುತ್ತೆ ಆಗ ಅದು ವೃಕ್ಷ ರೂಪದಲ್ಲಿ ಫಲೀಭೂತ ಆಗುತ್ತೆ ಇಸ್ ರೀತಿ ಯಾ ಬೀಜ ಪ್ರತಿಜ್ಞಾ ಕರ್ತೆ ಹೈ ಫಿರ್ ಇಸ್ಕೋ ಜಲ್ ಕೌನ್ ಸಾ ದೇನಾ ಅದೇ ರೂಪದಲ್ಲಿ ಈ ಏನು ಪ್ರತಿಜ್ಞೆ ಮಾಡುತ್ತಾ ಇದ್ದೀರಾ ಇದಕ್ಕೆ ಯಾವ ಜಲವನ್ನು ಕೊಡಬೇಕು ಪ್ರತಿಜ್ಞಾಕೋ ಪೂರ್ಣ ಕರ್ನೆ ಕೆಲಿಯೇ ಸಂಗ ಭಿ ಚಾಹಿಯೇ ಅವರ್ ಸಾಥ್ ಸಾಥ್ ಅಪ್ನಿ ಹಿಮ್ಮತ್ ಭಿ
ಪ್ರತಿಜ್ಞೆಯನ್ನು ಪೂರ್ಣ ಮಾಡಲಿಕ್ಕೆ ಸಂಘನೂ ಬೇಕು, ಜೊತೆ ಜೊತೆಗೆ ತಮ್ಮ ಧೈರ್ಯವೂ ಕೂಡ ಬೇಕು. ಸಂಘ ಅವ್ರ ಹಿಮ್ಮತ್ ದೋನೊಂಕೆ ಆಧಾರಿಸಿ ಪಾರ್ ಹೋ ಜಾಯಂಗೆ. ಒಂದು ಸಂಘ, ಎರಡನೇದು ಸಾಹಸ. ಈ ಎರಡರ ಆಧಾರದಿಂದ ಪಾರಾಗ್ಬಿಡ್ತೀರಾ. ಐಸಾ ಪಕ್ಕಾ ಟಪ್ಪಾ ಲಗಾನ ಜೋ ಸಿವಾಯಿ ವಯಾ ಪರಂದಾಮ್ ವೈಕುಂಠ ಅವ್ರ ಕಹಾ ನಾ ಚಲಿ ಜಾಯ್. ಬಾಬಾ ಹೇಳ್ತಾರೆ ಈ ರೀತಿ ಪಕ್ಕ ಮುದ್ರೆಯನ್ನು ಹಾಕ್ಕೊಳ್ಬೇಕಾಗಿದೆ. ಪರಂಧಾಮ ಸ್ವರ್ಗಕ್ಕೆ ಬದಲಾಗಿ, ಪರಂಧಾಮ ವಯಾ ಪರಂಧಾಮ ಸ್ವರ್ಗಕ್ಕೆ ಹೋಗಬೇಕೆ ಹೊರತು ಬೇರೆ ಎಲ್ಲೂ ಹೋಗಬಾರ್ದು. ಅಂದರೆ ಧರ್ಮರಾಜಪುರಿಯನ್ನು ಕ್ರಾಸ್ ಮಾಡೋ ಹಾಗೆ ಬರಬಾರ್ದು. ವೈಸೆ ಗೌರ್ಮೆಂಟ್ ಸೀಲ್ ಲಗಾತಿ ಹೇ ತೋ ಉಸ್ಕೋ ಕೊಯಿ ಕೋಲ್ ನಹೀ ಸಕ್ತಾ. ವೈಸೆ ಆಲ್ಮೈಟಿ ಸರ್ಕಾರ ಕಿ ಸೀಲ್ ಅರೀಕ ಕೋ ಲಗಾನ. ಹೀಗೆ ಸರ್ಕಾರದ ಸೀಲ್ ಇತ್ತು ಅಂದರೆ ಅದನ್ನು ಯಾರೂ ಪರೀಕ್ಷೆ ಮಾಡಲ್ಲ, ಬಿಚ್ಚೋದಿಲ್ಲ. ಹಾಗೆಯೇ ಆಲ್ಮೈಟಿ ಸರ್ಕಾರದ ಸೀಲ್ ಪ್ರತಿಯೊಬ್ಬರೂ ಹಾಕ್ಕೋಬೇಕು. ಇಸ್ ಗ್ರೂಪ್ ಸೆ ಕೊಯಿ ಬಿ ಕಮ್ಸೋರ್ ಹೂವ ತೊ ಏನ್ ಸಭಿಕೆ ಪತ್ರ ಆಯಂಗೆ. ಈ ಗ್ರೂಪಲ್ಲಿ ಯಾರಾದರೂ ಒಬ್ಬರು ಬಲಹೀನ ಆಗಿಬಿಟ್ರು ಅಂತಂದರೆ ಎಲ್ಲರ ಪತ್ರ ಬರುತ್ತೆ. ಸಂಜ ಅರ್ಥ ಆಯ್ತಾ ಅಂತಾರೆ ಬಾಬರವ್ರು. ಅಚ್ಚ ಓಂ ಶಾಂತಿ.